ಹಲೋ ಎವ್ರಿ ಒನ್ ನನ್ನ ಪಾರ್ಟ್ ಟು ವಿಡಿಯೋ ನೋಡೋಕ್ಕೆ ರೆಡಿ ಇದ್ದೀರಾ ಅಂತ ಅನಿಸುತ್ತೆ ಸೊ ನಾನು ಇಲ್ಲೇ ಸ್ಟಾಪ್ ಮಾಡಿದ್ದೆ ಆ್ಯಕ್ಚುಲಿ ಇಲ್ಲಿಂದ ಏನಂತ ಹೇಳಿದರೆ ಆಟೋದವ್ರಿಗೆ ನಾವು ಒನ್ ಫಿಫ್ಟಿ ರುಪೀಸ್ ಪರ್ ಪರ್ಸನ್ ತೊಗೋತಾರೆ ಅಲ್ಲಿಂದ ನಮ್ಮನ್ನು ಅಭಯ ಆಂಜನೇಯ ಟೆಂಪಲ್ಲು ಪಂಚಮುಖಿ ಆಂಜನೇಯ ಟೆಂಪಲ್ಲು ಲಕ್ಷ್ಮೀ ದೇವಿ ಟೆಂಪಲ್ಲು ಆಮೇಲೆ ಮತ್ತು ಬಿಚ್ಚಾಲೆ ಗ್ರಾಮಕ್ಕೆ ಕರ್ಕೊಂಡು ಹೋಗ್ತಾರೆ ಸೊ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು ಅದು ನಿಜವಾಗ್ಲೂ ಆಟೋದಲ್ಲಿ ಹೋಗುವಾಗ ಆಟೋ ಹತ್ತಿ ಕೂತೆ ಅವರು ಆಟೋದವ್ರು ಏನಂತ ಹೇಳಿದ್ರೆ ಒಂದು ಹನ್ನೆರಡು ಜನ ಆಗೋ ತನ್ಕ ಬಿಡೋದೇ ಇಲ್ಲ ಆಟೋನ ಯಾಕಂತೇಳಿದರೆ ಅದು ಅರೌಂಡ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗುತ್ತೆ ಎಲ್ಲದನ್ನು ಕರ್ಕೊಂಡು ಕರ್ಕೊಂಡೋಗಿ ಮತ್ತೆ ಮಂತ್ರಾಲಯ ದೇವಸ್ಥಾನದ ಹತ್ರನೇ ತಂದು ಬಿಡೋದ್ರಿಂದ ಸೊ ವೆಯ್ಟ್ ಮಾಡಬೇಕು ಎಲ್ಲರೂ ಫಿಲ್ ಆಗೋವರಿಗೂ ಆಟೋದವರು ಅಲ್ಲೇ ಹಂಗೆ ಹೋಗುವಾಗ ದಾರಿಲೇ ಈ ಅಭಯ ಆಂಜನೇಯ ಟೆಂಪಲ್ನ ಫಸ್ಟ್ ತೋರಿಸ್ತಾರೆ ಸೊ ಇದೇನಂತ ಹೇಳಿದ್ರೆ ಮೂವತ್ತ್ ಅಡಿ ಎತ್ತರ ಇದೆ ಇದು ಆಂಜನೇಯ ಸ್ವಾಮಿ ಈ ಆಂಜನೇಯ ಸ್ವಾಮಿ ವಿಶೇಷತೆ ಏನಂತ ಹೇಳಿದ್ರೆ ಬಲ್ಗೈಯಲ್ಲಿ ಅಭಯ ಹಸ್ತ ಅಂದ್ರೆ ಏನೇ ಬಂದರೂ ಧೈರ್ಯದಿಂದ ಮಾಡಿ ನಾನು ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿ ಎಡಗೈಯಲ್ಲಿ ಗದೆ ಹಿಡ್ಕೊಂಡಿರೋ ರೂಪದಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಯೂಶಲಿ ಇನ್ನೂ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಈ ದೇವಸ್ಥಾನದ ಬಗ್ಗೆ ಆಂಜನೇಯ ಸ್ವಾಮಿನ ಕಮಲದಲ್ಲಿ ನಿಲ್ ನಿಲ್ಸಿದ್ದಾರೆ ಯಾವ ಆಂಜನೇಯ ಸ್ವಾಮಿ ನೀವು ಬೇರೆದು ನೋಡಿದರೆ ಏನಂತ ಹೇಳಿದರೆ ಸೈಡ್ ಫೇಸಿಂದ ಕಾಣುತ್ತೆ ಬಟ್ ಆದರೆ ಇದು ಡೈರೆಕ್ಟ್ ಫೇಸಲ್ಲೇ ಇದೆ ಅದು ಒಂದು ಇದರದು ಮೇಯ್ನ್ ಅಟ್ರಾಕ್ಷನ್ ಅಥವಾ ಒಂದು ವಿಶೇಷತೆ ಅಂತ ಹೇಳ್ಬೋದು ಈ ಅಭಯ ಆಂಜನೇಯ ಸ್ವಾಮಿಗೆ ಇನ್ನೊಂದು ಸರಿ ಕೈ ಮುಗ್ದಿ ಅಪ್ಪ ಕಾಪಾಡಪ್ಪ ಅಂತ ಕೇಳಿಕೊಂಡು ಸೊ ನಮ್ಮನ್ನ ಇಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಹೇಳಿದ್ದಾರೆ ಸೀದಾ ನಮ್ಮನ್ನು ಇದಕ್ಕೆ ಕರ್ಕೊಂಡು ಹೋಗ್ತಾರೆ ಯಾವುದು ಅಂತ ಹೇಳಿದರೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲಿಗೆ ಈ ಪಂಚಮುಖಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಾಗ ಈ ಬ್ರಿಡ್ಜ್ ಸಿಗುತ್ತೆ ಅದು ನದಿಗೆ ಕಟ್ಟಿರೋದು ತುಂಬ ಚೆನ್ನಾಗಿ ಅನಿಸುತ್ತೆ ಅದ್ರ ಮೇಲೆ ಹೋಗುವಾಗ ಆಟೋದಲ್ಲಿ ಹೋಗುವಾಗ ಒಂಥರ ಫುಲ್ ನಾನು ಬೇರೆ ಮುಂದೆನೇ ಕೂತಿದ್ದೆ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಲಿಕ್ಕೆ ಆರಾಮ್ ಎಂಜಾಯ್ ಮಾಡ್ಕೊತ ಹೊರಟೆ ಆಟೋದಲ್ಲಿ ಮುಂದಿನ ಸೀತಲ್ಲಿ ಕೂತ್ಕೊಂಡು ಆಮೇಲೆ ಎಲ್ಲಿ ನೋಡಿದ್ರು ಒಂಥರ ಒಣ ಒಣ ಪ್ರದೇಶ ಈ ಕಡೆ ನಾನು ಪಕ್ಕ ಮಲೆನಾಡು ಆಗಿ ಇದೆಲ್ಲ ಹಿಂಗೆ ನೋಡೋದು ಅಂತೇಳಿದರೆ ಏನೋ ಒಂಥರ ಡಿಫ್ರೆಂಟ್ ಅನ್ನಿಸ್ತು ನನಗೆ ಬಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ ಫೈನಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಟೆಂಪಲಿಗೆ ಬಂದು ತಲುಪಿದೆ ಸೊ ಈ ಜಾಗದ ಒಂದು ವಿಶೇಷತೆ ಏನಂತ ಹೇಳಿದರೆ ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋದಿದು ಇಲ್ಲಿ ರಾಯರು ಕೂತು ಹದಿಮೂರು ವರ್ಷಗಳ ಕಾಲ ತಪಸ್ ಮಾಡ್ತಾರಂತೆ ಆ ತಪಸ್ಸಿಗೆ ಒಲಿದು ಆಂಜನೇಯ ಸ್ವಾಮಿಯವರು ಒಡಮೂಡ್ತಾರಂತೆ ಬಂಡೆಯಲ್ಲಿ ಸೊ ಆ ಬಂಡೆಯಲ್ಲಿ ಒಡಮೂಡಿರೋ ಆಂಜನೇಯ ಸ್ವಾಮಿ ಪಂಚಮುಖಿ ಆಂಜನೇಯ ಅಂತ ಹೇಳಿ ಅದು ಒಡು ಮೂಡಿರೋದು ಸೊ ಹಾಗಾಗಿ ಅಲ್ಲಿ ಜನ ಎಲ್ಲರೂ ಕೂಡ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತೇಳಿ ತುಂಬಾ ಫೇಮಸ್ ಅದು ಪ್ಲೇಸ್ ಅಂಡ್ ಮೋಸ್ಟ್ ಪವರ್ಫುಲ್ ಪುಸ್ ಇವನ್ ಈ ಜಾಗದಲ್ಲಿ ಏನಂತ ಹೇಳಿದ್ರೆ ಒಂದು ಆಂಜನೇಯ ಸ್ವಾಮಿ ಇವಾಗಲೂ ಮಲಗ್ತಾರೆ ಅಂತ ಹೇಳಿ ಅಲ್ಲೊಂದು ಬಂಡೆ ಮೇಲೆ ಬರೆದಿದ್ದಾರೆ ಸ್ವಾಮಿ ಮಲಗೋ ಅಂತ ಹಾಸಿಗೆ ಬೆಡ್ ಆ್ಯಂಡ್ ಪಿಲ್ಲೋ ಅಂತ ಹೇಳಿ ಅದೆಲ್ಲ ತುಂಬ ಖುಷಿ ಅನಿಸುತ್ತೆ ನೋಡೋಕ್ಕೆ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಹಿಂದುಗಡೆನೇ ಲಕ್ಷ್ಮೀ ದೇವಿ ಟೆಂಪಲ್ ಕೂಡ ಇದೆ ಅದನ್ನು ಏನಂತ ಹೇಳಿದರೆ ರಾಯರ ಮನೆ ದೇವರು ಅಂತ ಹೇಳಿ ಕರೀತಾರೆ ರಾಯರು ಆ ದೇವಿನ ಕೂಡ ಪಾರಾಯಣ ಮಾಡ್ತಾರಂತೆ ಹದಿಮೂರು ವರ್ಷ ತಪಸ್ಸು ಮಾಡಿ ತಪಸ್ಸು ಮಾಡಿದ್ದಕ್ಕಾಗಿ ಲಕ್ಷ್ಮೀದೇವಿ ವರಹ ಅವತಾರದಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿಯಾಗಿ ಅವರಿಬ್ಬರು ಕೂಡ ಅಲ್ಲೇ ನೆಲೆಸ್ತಾರಂತೆ ಆ ದೇವರು ಕೂಡ ಒಡಮೂಡಿರೋದು ಬಂಡೇಲಿ ಅಂತಲೇ ಹೇಳ್ತಾರೆ ಇದೀಗ ನೀವು ಜಾಗ ನೋಡಿ ನೋಡ್ತಿದ್ದೀರಿ ಅದು ಕೂಡ ಆ ಥರ ಬಂಡೆ ಇರೋದು ದೇವಸ್ಥಾನ ಕೂಡ ತುಂಬ ಪುಟ್ಟದಾಗಿದೆ ಅದು ಒಡಮೂಡಿರೋದು ಅಂಥೇಳಿ ನಂಬಲಿಕ್ಕೆ ತುಂಬ ಪುರಾವೆಗಳಿದೆ ಅಲ್ಲಿ ಇದೇ ಎಂಟ್ರೆನ್ಸು ಈ ಥರ ಮೆಟ್ಲನ್ನು ಹತ್ತೋಗ್ಬೇಕು ಹೋಗಬೇಕು ದರ್ಶನ ಮಾಡಲಿಕ್ಕೆ ಹಂಗೆ ಬಂಡೆ ಮೇಲೆಲ್ಲ ಈ ಥರ ಎಲ್ಲ ಹಾಕಿದ್ದಾರೆ ಒಂದಿಷ್ಟು ಕ್ಯಾಶುವಲ್ ಫೋಟೋಸ್ ತಕ್ಕೊಂಡೆ ಆ್ಯಂಡ್ ಮಂಕೀಸ್ ಮಂಗಣ್ಣಗಳಂತೂ ತುಂಬಾ ಇರುತ್ತೆ ಅಲ್ಲಿ ಎಲ್ಲಿ ಆಂಜನೇಯನೋ ಆಂಜನೇಯನ ಅಸ್ತಿತ್ವ ಆಗಿರೋ ಮಂಗಣ್ಣಗಳು ಇದ್ದೇ ಇರುತ್ತೆ ಖುಷಿ ಅನ್ನಿಸ್ತು ಹಣ್ಣು ಹಾಕಿದೆ ಈ ಎರಡು ದರ್ಶನ ಆದಮೇಲೆ ನೆಕ್ಸ್ಟ್ ನಮ್ಮನ್ನು ಬಿಚ್ಚಾಲೆ ಗ್ರಾಮಕ್ಕೆ ಕರ್ಕೊಂಡೋಗ್ತಾರೆ ಅಲ್ಲೇ ಅದು ತುಂಬ ಅಟ್ರಾಕ್ಷನ್ ಪಾಯಿಂಟ್ ಇರೋವಂಥದ್ದು ನದಿ ದಂಡೆಗೆ ಇರೋದು ಸೊ ತುಂಬಾ ಸೀನಿಕ್ ವ್ಯೂ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿದೆ ಫೋಟೋಸೆಲ್ಲ ತಕೊಳ್ಳೋಕ್ಕೆ ಈ ಬಿಚಾಲೆ ಅನ್ನೋ ಊರು ಯಾರ್ದು ಅಂತ ಹೇಳಿದರೆ ಗುರು ರಾಘವೇಂದ್ರ ಸ್ವಾಮಿಗಳ ಅಪ್ಪಟ ಶಿಷ್ಯ ಆದಂತಹ ಅಪ್ಪಣ್ಣಾಚಾರ್ಯರದು ಸೊ ಅಪ್ಪಣ್ಣಾಚಾರ್ಯರು ಇಲ್ಲಿಂದ ದಿನಾನು ಕೂಡ ಏನಂತ ಹೇಳಿದರೆ ರಾಯರ ದರ್ಶನಕ್ಕೋಸ್ಕರ ಅವರು ನಡ್ಕೊಂಡು ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬರ್ತಾ ಇದ್ರಂತೆ ಈಗ ಒಂದು ಹೋಗಬೇಕು ಅಂತ ಹೇಳಿ ಅಪ್ಪಣ್ಣಾಚಾರ್ಯರು ಹೊರಟಿದ್ರಂತೆ ಆದರೆ ಅವತ್ತು ಏನಂತ ಹೇಳಿದ್ರೆ ನದಿ ತುಂಬ ಪ್ರವಾಹದ ರೀತಿಯಲ್ಲಿ ಹರಿತಾ ಇತ್ತಂತೆ ಹಂಗಾಗಿ ಅವರು ಅಪ್ಪಣ್ಣಾಚಾರ್ಯರು ಗುರುಗಳೇ ನಾವು ಈಗಲ್ಲಿ ಬರಬೇಕು ಅಂತ ಹೇಳಿದ್ರೆ ಈ ನದಿ ಇಷ್ಟು ರಭಸವಾಗಿ ಇದೆ ನಾನು ಹೆಂಗೆ ಬಂದು ನಿಮ್ಮನ್ನು ದರ್ಶನ ಮಾಡೋದು ಗುರುಗಳೇ ಅಂತ ಹೇಳಿ ಕೇಳಿದ್ರಂತೆ ಅದಕ್ಕೆ ಈ ಮುಂದೆ ಯಾವುದೇ ಥರದ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ರಾಯರು ಅವರಿಗೊಂದು ಅಂದರೆ ಪ್ರಾಮಿಸ್ ಥರ ಮಾಡ್ತಾರಂತೆ ಹೇಳಿದರೆ ನಾನು ಇಲ್ಲೇ ಬಂದು ಹದಿಮೂರು ವರ್ಷಗಳ ಕಾಲ ನಾನು ಈ ಅರಳಿ ಮರದ ಕೆಳಗಡೆಗೆ ಕುತ್ಕೊಂಡು ಹೋಮ ಹವನ ಜಪ ತಪನ ನಾನು ಮಾಡ್ತೇನೆ ಅದು ಮಾಡಿದಾದ್ಮೇಲೆ ಇಲ್ಲಿ ಜನರಿಗೆ ಎಲ್ಲರಿಗೂ ಕಲ್ಯಾಣ ಮಾಡೋಣ ಅನ್ನೋ ಒಂದು ಕಾರಣದಿಂದ ರಾಯರು ಬಂದು ಹದಿಮೂರು ವರ್ಷಗಳ ಕಾಲ ಆ ಅರಳಿ ಮರ ನೀವೇನು ನೋಡ್ತಾ ಇದ್ದೀರಾ ಅಲ್ಲಿ ಅವರು ತಪಸ್ಸಿಗೆ ಕೂಡ್ತಾರೆ ಹೋಮ ಹವನ ಜಪ ತಪ ಎಲ್ಲ ಮಾಡ್ಕೋತಾ ಈಗಲೂ ನಂಬಿಕೆ ಇದೆ ಏನಂತ ಹೇಳಿದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಪ್ಪಣ್ಣಾಚಾರ್ಯರು ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳು ನದಿಯಲ್ಲಿ ಸ್ನಾನ ಮಾಡಿ ಬಂದು ಇಲ್ಲಿ ಜಪ ಮಾಡಿ ಹೋಗ್ತಾರೆ ಅಂತ ಹೇಳಿ ನೀವು ಇಲ್ಲಿ ರಾಯರು ಮತ್ತು ಅಪ್ಪಣ್ಣಾಚಾರ್ಯರದು ಸ್ತಬ್ಧ ಚಿತ್ರನೂ ಕೂಡ ನೋಡ್ಬೋದು ಸೊ ರಾಯರ ಅಪ್ಪಟ ಶಿಷ್ಯ ಇವರು ಅಲ್ಲಿ ಏನಂತ ಹೇಳಿದರೆ ರಾಯರು ಏನು ಹದಿಮೂರು ವರ್ಷಗಳ ಕಾಲ ಇದ್ರಲ್ಲ ಆವಾಗ ಹೇಳಿದ್ರೆ ರಾಯರೇ ಅಡುಗೆ ಮಾಡಿ ಜನರಿಗೆ ಬಳಸ್ತಾ ಇದ್ರಂತೆ ಆವಾಗ ರಾಯರು ಬಳಸ್ತಿದ್ದಂಥ ಒರಳು ಕಲ್ಲಂತೆ ಅದು ಇನ್ನೂ ಒಂದು ಈ ಜಾಗದ ವಿಸ್ಮಯ ಏನಂತ ಹೇಳಿದರೆ ರಾಯರು ಅಲ್ಲಿ ಬಂದು ನೆಲೆಸಿದಾಗ ಅಲ್ಲಿ ಒಂದು ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಸಣ್ಣದಾಗಿ ಅಲ್ಲಿ ಏನಂತ ಹೇಳಿದರೆ ಫೋಟೋಸು ವಿಡಿಯೋಸು ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಇರೋದ್ರಿಂದ ಅದನ್ನು ನಾನು ತೋರ್ಸೋಕ್ಕಾಗೋದಿಲ್ಲ ರಾಯರು ಎಷ್ಟೋ ಬಾರಿ ಏನಂತ ಹೇಳಿದರೆ ಸೌದೆ ಇರದೆ ಕಾರಣ ಕೆಲವೊಮ್ಮೆ ಬೆಂಕಿ ಇಲ್ದಲೇ ಅಡುಗೆ ಮಾಡಿದಾರಂತೆ ನಾನೇನೀಗ ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಅದರ ತಲೆ ಮೇಲೆ ನೀರು ಹಾಕಿದ್ರೆ ಅದು ಕೆಳಗಡೆಗೆ ಬರುವಾಗ ಬಿಸಿಯಾಗಿ ಬರ್ತಾ ಇತ್ತಂತೆ ಆ ಬಿಸಿಯಾಗಿ ಬಂದಂಥ ನೀರನ್ನು ಅಕ್ಕಿಯಲ್ಲಿ ಹಾಕಿದರೆ ಅದು ಅನ್ನ ಆಗಿ ಪರಿವರ್ತನೆ ಆಗ್ತಾ ಇತ್ತಂತೆ ಇದು ಒಂದು ಪವಾಡ ತಾನೇ ತುಂಬ ಅಂದರೆ ತುಂಬ ಮನಸ್ಸಿಗೆ ಇಷ್ಟ ಬಂದಂಥ ಜಾಗ ಇದು ಇದೇ ಅರಳಿ ಮರದ ಹತ್ರನೇ ಅಪ್ಪಣ್ಣಾಚಾರ್ಯರು ಹದಿಮೂರು ವರ್ಷ ರಾಯರು ಬಂದು ತಪಸ್ಸು ಮಾಡಿದರು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಏಕಶಿಲಾ ಬೃಂದಾವನನ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಅದೇ ಕಲ್ಲು ಇಲ್ಲಿರೋದು ಆ ಆರೆಂಜ್ ಕಲರ್ ಏನು ಕಾಣಿಸುತ್ತೆ ಆ ಗ್ರಿಲ್ ಹಾಕ್ಸಿರೋದ್ರೊಳಗೆ ಅದೇನೇ ಆ ಏಕಶಿಲಾ ಕಲ್ಲು ಅದರಲ್ಲೇ ಬೃಂದಾವನನ ಕೆತ್ತಿ ಅವರು ಸ್ಥಾಪನೆ ಮಾಡಿದ್ದಾರೆ ಇವಾಗ್ಲೂ ಕೂಡ ಇಲ್ಲಿ ಪ್ರತಿ ಗುರುವಾರನು ಕೂಡ ಅನ್ನ ಸಂತರ್ಪಣೆ ನಡೆಯುತ್ತಂತೆ ಎಲ್ಲ ಭಕ್ತಾದಿಗಳಿಗೆ ಸೊ ಅದಕ್ಕೂ ಕೂಡ ಏನಂತ ಹೇಳಿದ್ರೆ ನಾವು ಹತ್ತು ಸಾವಿರದ ಎಂಟು ರೂಪಾಯಿ ಕೊಟ್ರೆ ಅಂದ್ರೆ ಜೀವನ ಪೂರ್ತಿನೂ ನಮ್ಮ ಹೆಸರಲ್ಲಿ ಅಲ್ಲಿ ಅನ್ನ ಸಂತರ್ಪಣೆ ಆಗ್ತಾನೆ ಇರುತ್ತಂತೆ ಹಾಗೆ ಈ ಜಾಗ ನೋಡಿ ತುಂಬಾ ಖುಷಿ ಆಯಿತು ಹಾಗೆ ಮೇಲ್ ಬಂದ್ವಿ ಅಂತ ಹೇಳಿದ್ರೆ ನಮಗೆ ಅಪ್ಪಣಾಚಾರ್ಯರ ಮನೆ ದೇವರಾದ ಬಿಚಾಲಮ್ಮ ಅಮ್ಮ ಸಿಗ್ತಾರೆ ಅವ್ರಿಗೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಮೇಲೆ ಮುಂದೆ ಬಂದರೆ ಹಾಗೆ ಈ ಗೋಶಾಲೆ ಇದೆ ಅಲ್ಲೆಲ್ಲ ಈ ಥರ ಪುಟ್ ಪುಟ್ ಕರುಗಳಿದ್ವು ಆ ಅಮ್ಮಗಳೆಲ್ಲ ಕೂಡ ಮೇಯ ಹೊರಗಡೆ ಹೋಗಿದ್ರಂತೆ ಸೊ ಒಂದಿಷ್ಟು ಕರುಗಳು ಕಂಡ್ವು ಅದರ ಫೋಟೋಸ್ ತಕ್ಕೊಂಡೆ ಈ ಗೋಶಾಲೆಯಿಂದ ಸ್ವಲ್ಪ ಮುಂದೆನೆ ಅಪ್ಪಣ್ಣಾಚಾರ್ಯರ ಮನೆ ಇರೋದು ಈ ಅಪ್ಪಣ್ಣಾಚಾರ್ಯರ ಮನೆಯಲ್ಲೇ ರಾಯರು ಹದಿಮೂರು ವರ್ಷ ಏನು ತಪಸ್ ಮಾಡಲಿಕ್ಕೆ ಅಂತೇಳಿ ಬಿಚ್ಚಾಲೆ ಗ್ರಾಮಕ್ಕೆ ಬಂದಿರ್ತಾರೆ ಅವಾಗ ಅವರಲ್ಲಿ ತಂಗ್ತಿದ್ರಂತೆ ನೈಟ್ ಮಲಗ್ತಾ ಇದ್ರಂತೆ ಆ ಏರಿಯಾ ಇದು ಸೊ ಇದೇ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಇದು ಸೊ ಅಲ್ಲೆಲ್ಲ ಈ ಥರ ಸಗಣಿ ಹಾಕಿ ದುಡ್ಡೆಲ್ಲ ಹಾಕಿರ್ತಾರೆ ಅಲ್ಲಿ ಸೊ ನನಗಂತೂ ತುಂಬ ಅಂದರೆ ತುಂಬಾ ಆಯಿತು ಎಂಥ ಪವಿತ್ರವಾದ ಜಾಗ ಅಲ್ಲ ಅದು ಅಂತ ಹೇಳಿ ಸೊ ರಾಯರು ಮಲಗ್ತಿದ್ದಂತಹ ಜಾಗದಲ್ಲಿ ನಾನು ನಿಂತಿದ್ದೀನಿ ಅನ್ನೋದು ಸೊ ಮುಟ್ಟಿ ನಮಸ್ಕಾರ ಮಾಡಿ ಮನಸ್ಫೂರ್ತಿಯಾಗಿ ಆಶೀರ್ವಾದ ತಗೊಂಡೆ ತುಂಬ ಖುಷಿಯಾಯಿತು ಈ ಮನೆಯಲ್ಲಿ ತುಂಬ ಅಂದರೆ ತುಂಬ ಫೋಟೋಗ್ರಾಫ್ಸ್ಗಳಿದೆ ಎಲ್ಲ ಹೇ ಯಾವ ಥರ ಇತ್ತು ಮಂತ್ರಾಲಯ ಮುಂಚೆ ಇವಾಗ ಯಾವ ಥರ ಇದೆ ಆ ಥರ ಎಲ್ಲ ಉದ್ದಕ್ಕೂ ಡಿಸ್ಪ್ಲೇ ಹಾಕಿದ್ದಾರೆ ಅಲ್ಲಿ ಸೊ ಅದು ನೋಡೋಕೆ ತುಂಬ ಖುಷಿ ಅನಿಸುತ್ತೆ ಈ ಮನೆ ಏನೋ ಎರಡು ಸಾವಿರದ ಒಂಬತ್ತರಲ್ಲಿ ಅಲ್ಲಿ ತುಂಬ ಪ್ರವಾಹ ಬಂದಿತ್ತಲ್ಲ ಆವಾಗ ಕೊಚ್ಕೊಂಡು ಹೋಗಿತ್ತಂತೆ ಅದನ್ನು ಮತ್ತೆ ಸರಿ ಮಾಡಿದ್ದಾರೆ ರೀಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಬಟ್ ತುಂಬ ಚೆನ್ನಾಗಿದೆ ಹಳೇ ಮನೆ ಥರ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ತಣ್ಣಗಿರುತ್ತೆ ಒಳಗಡೆ ಹೋದರೆ ಖುಷಿನೂ ಅನಿಸುತ್ತೆ ಇಷ್ಟು ಜಾಗಗಳನ್ನು ನೋಡಿದರೆ ಮಂತ್ರಾಲಯದ ಜೊತೆಗೆ ಮಂತ್ರಾಲಯಕ್ಕೆ ಬಂದಿದ್ದ ಒಂದು ಅರ್ಥಪೂರ್ಣವಾದ ಪಯಣ ಆಗುತ್ತೆ ನಮ್ಮೆಲ್ಲರದೂ ಕೂಡ ಸೊ ಆ ಗುರು ರಾಘವೇಂದ್ರರು ಎಲ್ಲರಿಗೂ ಒಳ್ಳೇದು ಮಾಡಲಿ ನೆಮ್ಮದಿ ತರಲಿ ಎಲ್ಲರ ಜೀವನದಲ್ಲೂ ಕೂಡ ಎಲ್ಲರೂ ಕೂಡ ಖುಷಿ ಖುಷಿಯಾಗಿರಿ ಆ್ಯಂಡ್ ಮೋರ್ ಓವರ್ ನನ್ನ ವೀಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ಜಾಗದ ಜೊತೆಗೆ ಇನ್ನೊಂದು ವೀಡಿಯೋಗಳನ್ನು ಮಾಡ್ಕೊತ ನಿಮ್ಮ ಮುಂದೆ ಬರ್ತೀನಿ ಮತ್ತೆ ಈಗೇನ್ ಸೊ ಅಲ್ಲಿಯವರೆಗೂ ಶ್ರೀ ಗುರು ರಾಘವೇಂದ್ರ ನಮಃ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್